ನಾನು 14ಗೆ ನಮ್ಮ ಮನೆಯಿಂದ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೆ, ಪಂಪುವೆಲ್ ಹಾಸ್ಪಿಟಲ್ಗೆ. ಸೊ ಹೋಗುವಾಗ ಅಸಿಗಳಿಂದ ನಾನು ಬಸ್ ಹತ್ತಿದೆ, ಮಹೇಶ್ ಬಸ್. ಮತ್ತು ಕೆಸೆಗಿಡಲ್ಲಿ ಇವರು ಹತ್ತಿದ್ರು ಬಸ್ಸಲ್ಲಿ, ನನ್ನ ಹಿಂದೆ ನನ್ನ ಹತ್ತಿರ ಬಂದು ಕೂತ್ಕೊಂಡ್ರು. ಕೂತ್ಕೊಂಡು ಅನುಚಿತವಾಗಿ ಆ್ಯಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರನ್ನು ಗದರಿಸಿದೆ, ವಾರ್ನ್ ಮಾಡಿದೆ, ಆದರೂ ಅದು ಮಾಡಲಿಲ್ಲ. ಪುನಃ ಇನ್ನೊಮ್ಮೆ ಗದರಿಸಿದೆ, ಆದಮೇಲೆ ಬೈದ್ಮೇಲೆ ಅವರು ಸಾರಿ ಕೇಳಿ ಹೊರಗೆ ಬ್ಯಾಕ್ ಹೋದರು. ಮತ್ತು ನಾನು ಅವರನ್ನು ನೋಡಲಿಲ್ಲ, ಎಲ್ಲಿ ಹೋದರು, ಏನಾದರೂ ಏನು ಮಾಡಿದ್ರು ಅಂತೇಳಿ. ಮತ್ತು ನೋಡುವಾಗ ಆದಮೇಲೆ ಮೂರು ಸ್ಟಾಪ್ ಕಳೆದ ನಂತರ ಇವರು ಬೇರೆ ಬಸ್ಸಿಂದ ಇಳಿದು ಅದೇ ಬಸ್ಸಿಗೆ ಬಂದು ಹತ್ತಿ ನನ್ನ ಹತ್ರನೇ ಬಂದು ಕೂತ್ಕೊಂಡು ಪುನೊಮ್ಮೆ ಸ್ಟಾರ್ಟ್ ಮಾಡಿದರು. ಹಾಗೆಯೇ ಅನ್ಟಚ್ ಹೀಗೆ ಸ್ಟಾರ್ಟ್ ಮಾಡ್ತಿದ್ರು. ನಾನು ಕಲಾಪಿಂದ ಸ್ಟಾರ್ಟ್ ಮಾಡಿದ್ದೆ, ಲೈಕ್ ಅವರಿಗೆ ಬೈಲಿಕ್ಕೆ. ಯಾರೆಲ್ಲರೂ ನೋಡಿದಲ್ಲದೆ ನನ್ನನ್ನು ಯಾರೂ ರೆಸ್ಪಾಂಡ್ ಮಾಡಲಿಲ್ಲ, ರಿಯಾಕ್ಟ್ ಮಾಡಲಿಲ್ಲ. ಸೊ ದಟ್ ವಾಸ್ ಲೈಕ್ ಇಟ್ ವಾಸ್ ಸೋ ಹರ್ಟ್ಫುಲ್ ಫಾರ್ ಮೀ. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಹೇಳಿದೆ, ನಾನು ನಿಮ್ಮ ಫೋಟೋ ತೆಗೆದು ನಾನು ವೈರಲ್ ಮಾಡ್ತೇನೆ ಅಂತೇಳಿ. ಅದಕ್ಕೆ ಅವರು ಮಾಸ್ಕ್ ತೆಗೆದು ಫೋಟೋಕ್ಕೆ ಪೋಸ್ ಕೊಟ್ಟರು, ಮತ್ತು ಥ್ಯಾಂಕ್ಸ್ ಹೇಳಿ ಹೋದರು. ನಾನು ಸೀಟ್ ಚೇಂಜ್ ಮಾಡಿದೆ, ಮತ್ತು ನಾನು ಇಳಿದು ಹೋದೆ. ಅವರು ಎಲ್ಲಿ ತನಕ ಹೋದರು ಅಂತ ನನಗೆ ಗೊತ್ತಿಲ್ಲ. ಆದಮೇಲೆ ಯಾಕೆ ಮನಸ್ಸು ಬಂತು ಅಂತ ಹೇಳಿದೆ, ಇದು ನನ್ನದೊಂದು ಫಸ್ಟ್ ಟೈಮ್ ಅಲ್ಲ, ಇದು ನಂದು ಫಸ್ಟ್ ಟೈಮ್ ಅಲ್ಲ, ನಾನು ತುಂಬ ಸಲ ಇದು ಮಾಡಿದ್ದೇನೆ, ಲೈಕ್ ಇಂಥದ್ದು ಎಕ್ಸ್ಪೀರಿಯೆನ್ಸ್ ಆಗಿದೆ. ರಿಯಾಕ್ಟ್ ಕೂಡ ಮಾಡಿದ್ದೇನೆ, ಎಲ್ಲ ಟೈಮ್ ನಮಗೆ ರಿಯಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಬೇಗ ಕಾಲೇಜ್ ಟೈಮ್ಗೆ ಟೈಮ್ ಆಗಿರ್ತದೆ, ಅಥವಾ ಯಾವುದಕ್ಕೆ ಕೆಲಸಕ್ಕೆ ಬ್ಯುಸಿ ಆಗಿರ್ತೇವೆ. ಸೊ ಎಲ್ಲ ಟೈಮ್ ರಿಯಾಕ್ಟ್ ಮಾಡಿದರೆ ಅಲ್ಲಿ ಟೈಮ್ ಹೋಗ್ತದೆ. ಅದಕ್ಕೆ ತುಂಬ ನಾನು ಮಾತ್ರ ಅಲ್ಲ ಇಂಥದ್ದು ಅನುಭವಿಸೋದು, ಆಲ್ಮೋಸ್ಟ್ ಎವ್ರಿ 99% ಆಫ್ ದಿ ವುಮೆನ್ಸ್ ಆ್ಯಂಡ್ ಲೇಡೀಸ್ ಆ್ಯಂಡ್ ಬಾಯ್ಸ್, ಸ್ಕೂಲ್ ಬಾಯ್ಸ್ ಆಲ್ಸೋ ವಿಲ್ ಎಫೆಕ್ಟೆಡ್ ಬೈ ದಸ್. ಸೊ ಅದಕ್ಕೋಸ್ಕರ ಅವ್ರಿಗೆ ಅಂಥದ್ದು ಅವೇರ್ನೆಸ್ ಬರಲಿಕ್ಕೆ, ಇದು ರಿಯಾಕ್ಟ್ ಮಾಡಲಿಕ್ಕೆ ಒಂದು ಅವರಿಗೊಂದು ಇದು ಕೊಡಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಏನು ಕೂಡ ನಡೆಯುವುದಿಲ್ಲ. ಸೊ ನಾನು ಅದಂತಾದ್ರು ಒಂದು ಐ ವಾಂಟೆಡ್ ಟು ಮೇಕ್ ಇಟ್ ಚೇಂಜಸ್. ಸೊ ಐ ವಾಂಟೆಡ್ ಟು ಬಿ ದಟ್ ಚೇಂಜ್. ಇಲ್ಲ, ನಾನು ಮೊದಲು ನೋಡಿದ್ದೆ, ಫಸ್ಟ್ ಟೈಮ್ ನೋಡಿದ್ದು, ಅದೇ ಲಾಸ್ಟ್ ಟೈಮ್ ನೋಡಿದ್ದು, ಈಗ ಲಾಸ್ಟ್ ಟೈಮ್. ಅಫ್ಕೋರ್ಸ್ ಆಕ್ಷನ್ ಅಷ್ಟು ಅವರ ಫಸ್ಟ್ ಒಬ್ಜೆಕ್ಟಿವ್ ಆಗಿರಲಿಲ್ಲ, ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು. ನಾನು ನನಗೆ ಇನ್ಸ್ಟಾಗ್ರಾಮ್ ಶೇರ್ ಬರುವಾಗ ಆಲ್ಮೋಸ್ಟ್ 70,000 ಶೇರ್ ಆಗಿತ್ತು. ಸೊ ಆಮೇಲೆ ನಾನು ಹೇಗಾದರೂ ಟ್ರೇಸ್ ಮಾಡಿ ಇವರನ್ನು ಕಾಂಟ್ಯಾಕ್ಟ್ ಆದೆ. ಕಾಂಟ್ಯಾಕ್ಟ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಕೇಳುವಾಗ ಇಲ್ಲ ಅಂತ ಹೇಳಿದರು. ಕಂಪ್ಲೇಂಟ್ ಕೊಡ್ತೀರಾ ಅಂತ ಕೇಳುವಾಗ ಕೆಲವು ನಿಮಿಷಗಳ ಸೈಲೆನ್ಸ್ ಇತ್ತು, ಬಿಕಾಸ್ ಅವೇರ್ನೆಸ್ ಮಾತ್ರ ಅವ್ರ ಒಬ್ಜೆಕ್ಟಿವ್ ಆಗಿತ್ತು. ಮತ್ತು ಈಗದೊಂದು ಪ್ರೆಸೆಂಟ್ ಸಿಚುವೇಶನ್ ನೋಡುವಾಗ ಎಲ್ಲ ಆ್ಯಕ್ಷನ್ ತಗೊಳ್ತಾರಾ, ನಮಗೆ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳುವ ಆ ಒಂದು ಭಯನೂ ಇರ್ಬೋದು. ಬಟ್ ನಾನು ಜೊತೆಯಲ್ಲಿ ಬರ್ತೇನೆ, ನನ್ನ ಜೊತೆ ಬರ್ತೀಯಾ, ಕಂಪ್ಲೇಂಟ್ ಕೊಡೋಣ ಅಂತ ಕೇಳುವಾಗ ಇಮ್ಮಿಡಿಯೇಟ್ಲಿ ರೆಡಿ ಆದರು. ಆ ಸ್ವಲ್ಪ ಒಂದು 2 ನಿಮಿಷದ ಗ್ಯಾಪ್ ಬಿಟ್ಟರೆ ಆಮೇಲೆ ಇಮ್ಮಿಡಿಯೇಟ್ಲಿ ಅವ್ರು ರೆಡಿ ಆದರು. ನಾವು ಅದೇ ದಿನ ಬಂದ್ವಿ ಪೊಲೀಸ್ ಸ್ಟೇಷನ್ಗೆ, ಬಂದು ವುಮೆನ್ಸ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೂಡ ಕೊಟ್ವಿ.